ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ, ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ 218. ಒಂದು ಸಂಗತಿ ನಿಶ್ಚಯವಾಗಿದೆ, ಕೆಳಗಣ ಅವರೋಹಣ ಮಾರ್ಗವು ಲೋಕದ ಕ್ರಮವನ್ನು ಪ್ರತಿನಿಧಿಸುತ್ತದೆ, ಆರೋಹಣ ಮಾರ್ಗವು ಕರೆಯಲ್ಪಟ್ಟ ಸಭೆಯ ಕ್ರಮವನ್ನು ಪ್ರತಿನಿಧಿಸುತ್ತದೆ. ಕೆಳಗಿನಿಂದ ಸಮಮಟ್ಟವಾದ ಹಾದಿಯು ನಂತರದಲ್ಲಿ ನೈತಿಕ ಅಥವಾ ರಾಜಕೀಯ ಜ್ಞಾನೋದಯವನ್ನು ಅಥವಾ ಕೆಳಗಣ ಮಾರ್ಗಕ್ಕೆ ಅನುಕೂಲಕರವಾಗಿ ತಡೆಯನ್ನೊಡ್ಡುವ ಅಭಿಪ್ರಾಯವನ್ನುಂಟು ಮಾಡುತ್ತದೆ. 16ನೆಯ ಶತಮಾನದ ಪ್ರೊಟೆಸ್ಟೆಂಟ್ ಸುಧಾರಣೆಯು ನಿಜವಾಗಿಯೂ ಲೋಕದ ಅಭ್ಯುದಯವನ್ನು ಎಲ್ಲ ರೀತಿಯಲ್ಲಿ ಪರೋಕ್ಷವಾಗಿ ನಿರ್ವಹಿಸಿದೆ. ಅದು ಅದರ ತಿಳಿಗೇಡಿತನದ ಮತ್ತು ಮೂಢನಂಬಿಕೆಯ ನೈತಿಕ ವಾತಾವರಣವನ್ನು ಭೇದಿಸಿದೆ. ರೋಮನ್ ಕ್ಯಾಥೋಲಿಕರಿಂದಲೂ ಪ್ರೊಟೆಸ್ಟೆಂಟ್ರಿಂದಲೂ ವಿಶ್ವದ ಪ್ರಗತಿಯ ನೂತನ ಶಕವನ್ನು ಗುರುತಿಸಿರುವುದಾಗಿ ಒಪ್ಪಿಗೆ ಪಡೆದಿದೆ. ಕೆಲವರು ಮಾಡುವಂತೆ ನಾವು ನಮ್ಮ ದಿನಗಳಲ್ಲಿ ಎಲ್ಲವೂ ಕೆಳಮುಖವಾಗಿರದೆ ಮೇಲ್ಮುಖವಾಗಿದೆ ಎಂದು ಹೇಳಿಕೊಳ್ಳುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ನಾವು ನಮ್ಮ ದಿನಗಳಲ್ಲಿ ಹಲವಾರು ಸಂಗತಿಗಳನ್ನು ನೋಡುತ್ತೇವೆ. ಅವುಗಳಿಗೆ ನಾವು ನಾಗರಿಕರು ಎಂದು ಸಮ್ಮತಿಸಲು ಸಾಧ್ಯವಿಲ್ಲ. ಅವುಗಳು ದೈವಿಕ ಚಿತ್ತಾನುಸಾರವಾಗಿವೆ ಎಂದೂ ಹೇಳುವುದಿಲ್ಲ. ನಾವು ಈ ಪ್ರಪಂಚದಲ್ಲಿ ಪ್ರಚಲಿತವಾಗಿರುವ ಮಾನವೀಯ ದೃಷ್ಟಿಕೋನದ ಸರಹದ್ದನ್ನು ನೋಡುತ್ತೇವೆ. ಅದು ನಮ್ಮ ಕರ್ತನಾದ ಏಸು ಕ್ರಿಸ್ತನ ಧರ್ಮದಿಂದ ದೂರವಿರುವಾಗ ಹಿಂದಿನ ತಿಳಿಗೇಡಿ ಮೂಢನಂಬಿಕೆಗಳಲ್ಲಿ ಬಹಳಷ್ಟು ಮುಂದುವರೆದಿದೆ. ನಿಜವಾಗಿಯೂ ಈ ಲೋಕದ ಸಾಮಾಜಿಕ ಅಭಿವೃದ್ಧಿಯೇ ವಿಕಾಸವಾದಕ್ಕೆ ಎಡೆಮಾಡಿಕೊಟ್ಟಿರುವುದಾಗಿ, ಈ ಲೋಕದ ಸಾಮಾಜಿಕ ಬೆಳವಣಿಗೆಯಾಗಿದೆ ಎಂದು ಅನೇಕರು ತಿಳಿದು ಈ ಪ್ರಪಂಚವು ತ್ವರಿತವಾಗಿ ಉತ್ತಮವಾಗಿ ಸಾಗುತ್ತಿದೆ, ಇದಕ್ಕೆ ರಕ್ಷಕನ ಮತ್ತು ಆತನ ವಿಮೋಚನಾ ಕಾರ್ಯದ ಅವಶ್ಯಕತೆ ಇಲ್ಲ ಎಂದು ಪುನಃ ಸಂಧಾನದ ಕಾರ್ಯದಿಂದ ಯಾವ ರಾಜ್ಯವೂ ಬರಲಿರುವುದಿಲ್ಲ ಎಂಬ ತೀರ್ಮಾನಕ್ಕೆ ಬರುವಂತೆ ಮಾಡಿದೆ. ಅತಿ ಶೀಘ್ರವಾಗಿಯೇ ಈ ಬಡಲೋಕವು ಏಳಿಗೆ ಮತ್ತು ಶುದ್ಧ ಸ್ವಾರ್ಥತೆಯ ಆಧಾರದಲ್ಲಿ ಅತೃಪ್ತಿಯು ಹೆಚ್ಚಳವಾಗಿ ಮತ್ತು ಅದು ಸಂಭವನೀಯವಾಗಿ ಅರಾಜಕ ಸ್ಥಿತಿಯಾಗಿದೆ ಎಂದು ಅರಿತುಕೊಳ್ಳುತ್ತಾರೆ. ದೇವಜನರು ಮಾತ್ರವೇ ಆತನ ವಾಕ್ಯದಿಂದ ಮಾರ್ಗದರ್ಶನ ಹೊಂದುತ್ತಿರುವರು ಹಾಗೂ ಅವರ ಸರಿಯಾದ ಬೆಳಕಿನಲ್ಲಿ ಈ ಸಂಗತಿಗಳನ್ನು ನೋಡುತ್ತಾರೆ. ಆದರೆ ಮೇಲಣ ಅಳತೆಗಳು ಅವುಗಳ ಸಾಮರಸ್ಯಕರ ಸಾಕ್ಷ್ಯಗಳನ್ನು ನೀಡುತ್ತಿರುವಾಗ ಮತ್ತೊಂದು ಅಳತೆಯು ಸತ್ಯವೇದ ವಿವರಣೆಯ ಸಾಮರಸ್ಯಕ್ಕೆ ಬಹಳಷ್ಟು ಹೊರತಾಗಿದೆ ಎಂದು ತೋರಿಬರುತ್ತದೆ. ಅವುಗಳೆಂದರೆ ಮೊದಲ ಆರೋಹಣ ಮಾರ್ಗ. ಇದು ಬಹುಶಃ ಇಸ್ರಾಯೇಲ್ಯರು ಐಗುಪ್ತದಿಂದ ವಿಮೋಚನೆಗೊಂಡಂದಿನಿಂದ ಏಸು ಕ್ರಿಸ್ತನ ಜನನದ ಕಾಲದವರೆಗಿನ ಅವಧಿಯನ್ನು ಪ್ರತಿನಿಧಿಸುವುದಾಗಿದೆ. ಈ ಸಮಯದ ಸತ್ಯವೇದದ ವಿವರಣೆಯನ್ನು ಈಗಾಗಲೇ ನೀಡಲಾಗಿದೆ. ಅದರ ಯಥಾರ್ಥತೆಯನ್ನು ಹಲವು ಸಾರಿ ನಿರೂಪಿಸಲಾಗಿದ್ದು ಆ ಬಗ್ಗೆ ನಾವು ಅನುಮಾನ ಪಡಲಾಗದು. ಅದು ಐಗುಪ್ತದಿಂದ ಇಸ್ರಾಯೇಲರು ವಿಮೋಚನೆಗೊಂಡಂದಿನಿಂದ ಕ್ರಿಸ್ತಶಕ 1 ವಿರವಿಗೆ, ಅಂದರೆ ಕರಾರುವಕ್ಕಾಗಿ 1614 ವರ್ಷಗಳನ್ನು ತೋರಿಸುತ್ತದೆ ಎಂಬುವಂಥದ್ದೇ.